ಸೊ ಇದೆಲ್ಲದರ ಮಧ್ಯದಲ್ಲಿ ಹಬ್ಬಕ್ಕೆ ಒಂದಿಷ್ಟು ಟಫ್ ರೂಲ್ಸ್ ಅನ್ನ ತರ್ತಾರೆ ಯಾವ ರೀತಿ ಟಫ್ ರೂಲ್ಸ್ ಬುಕ್ಸ್ ಅಟ್ಟೆ ಅಲ್ವಾ ಅದರಲ್ಲಿ ಇರುವುದೇನು ಕೆಲಸ ಆಗಬೇಕಾಗಿಲ್ಲ ರೂಲ್ಸ್ ಅನ್ನ ಹೊರಡಿಸೋದಷ್ಟೇ ಟೈಪಿಂಗ್ ಮಾಡೋದಷ್ಟೇ ಕೆಲಸ ಆಗುತ್ತೆ ಅದು ಸುಲಭ ಸೊ ರೂಲ್ಸ್ ಅನ್ನ ಹೊರಡಿಸ್ತಾ ಇರ್ತಾರೆ ಇವರ ಕೆಲಸ ಏನು ಅಂತಂದ್ರೆ ಟೈಪ್ ಮಾಡಿ ರೂಲ್ಸ್ ಅನ್ನ ಹೊರಡಿಸ್ತಾ ಇರೋದಷ್ಟೇ ಕರ್ನಾಟಕದಲ್ಲೂ ಹಬ್ಬಗಳಿಂದನೇ ಕೇಸ್ ಏರಿಕೆಯ ಆತಂಕ ಗಣೇಶ ಹಬ್ಬದ ನಂತರ ಕೇಸ್ ಏರಿಕೆ ಆಗುತ್ತೆ ಅಂತ ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಗಣೇಶ ಹಬ್ಬಕ್ಕೆ ಟಫ್ ರೂಲ್ಸ್ ಜಾರಿ ಮಾಡಬೇಕು ಅಂತ ತಜ್ಞರು ಹೇಳ್ತಾ ಇದ್ದಾರೆ ಸಾಲು ಸಾಲು ಹಬ್ಬ ಕರ್ನಾಟಕಕ್ಕೆ ಆತಂಕ ತಪ್ಪಿದ್ದಲ್ಲ ಅದು ಕಂಟಕವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಟಫ್ ಗೆ ತಜ್ಞರು ಸಲಹೆಯನ್ನು ಕೊಡ್ತಾ ಇದ್ದಾರೆ ಸೊ ಈಗ ತಜ್ಞರು ಕೂಡ ಒಂದು ರೀತಿಯಾಗಿ ಜನರ ಮೇಲೇನೆ ಪ್ರ ಒಂದು ರೀತಿ ಅಸ್ತ್ರಗಳನ್ನು ಬಿಡೋ ರೀತಿ ಮಾಡ್ಬಿಡ್ಕೊಂಡ್ಬಿಟ್ಟಿದಾರಪ್ಪ ಏನು ಹಬ್ಬಗಳಲ್ಲಿ ಸಾಮೂಹಿಕ ಮೆರವಣಿಗೆಗೆ ಬ್ರೇಕ್ ಹಾಕ್ತಾರಂತೆ ಅದನ್ನ ಹಾಕಿ ಮೆರವಣಿಗೆ ಯಾರು ಬೇಡ ನಾವು ಹೇಳ್ತೀವಿ ಮೆರವಣಿಗೆ ಮಾಡೋಕೆ ಹೋಗಬೇಡಿ ಈ ಟೈಮಲ್ಲಿ ಅಂತ ಹೇಳಿ ಸೊ ಆದರೆ ಯಾವ ರೀತಿಯಾಗಿ ಒಂದಿಷ್ಟಾದರೂ ಅವಕಾಶ ಕೊಡಬೇಕಲ್ಲ ಮಾಡುವಂಥ ಪದ್ಧತಿಯನ್ನು ಏಕಾಏಕಿ ನಿಲ್ಲಿಸೋಕ್ಕಾಗಲ್ಲ ಆಗಲ್ಲ ಅದನ್ನು ಪದ್ಧತಿ ಪಾಲಿಸುವಂಥವ್ರಿಗೆ ಗೊತ್ತು ಅದರದ್ದು ಏನು ಕಥೆ ಅಂತ ಹೇಳಿ ಅದನ್ನು ಮಾಡಿದರೆ ಏನಾಗತ್ತೆ ಅನ್ನುವಂಥದ್ದು ಅವ್ರಿಗೆ ಅರಿವಿದೆ ಮನೋರಂಜನಾ ಕಾರ್ಯಕ್ರಮಗಳಿಗೆ ನಿರ್ಬಂಧನ ಅಂತ ಹೇಳ್ತಿದ್ದಾರೆ ಅವಕ್ಕೆಲ್ಲ ಬ್ರೇಕ್ ಹಾಕಿ ನಿಮಗೆ ಯಾರು ಬೇಡ ಅಂತಿದ್ದಾರೆ ಜನ ಸೇರಿದ ರೀತಿಯಲ್ಲಿ ನೋಡೋದು ಮನೋರಂಜನಾ ಕಾರ್ಯಕ್ರಮ ನಿಲ್ಲಿಸೋದು ಇವುಗಳನ್ನೆಲ್ಲ ಮಾಡಿ ಗುಂಪು ಸೇರಿದ ರೀತಿಯಲ್ಲಿ ಮಾಡೋದನ್ನು ಬಟ್ ಕೂರಿಸ್ಲೇಬೇಡಿ ಅನ್ನುವಂಥದ್ದು ಸರಿಯಲ್ಲ ಅದು ಮನೆಗಳಲ್ಲಿ ಮಾತ್ರ ಗಣೇಶ ಹಬ್ಬಕ್ಕೆ ಅವಕಾಶ ಅಂತ ಹೇಳ್ತಾ ಇದ್ದಾರೆ ಸೊ ದೇವಾಲಯಗಳಲ್ಲಿ ದರ್ಶನಕ್ಕೆ ಮಾತ್ರ ಅವಕಾಶವನ್ನು ಮಾಡಿ ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಕೊಡಲಿಲ್ಲ ಅಂದರೆ ಜನ ತಿರುಗಿ ಬೀಳ್ತಾರೆ ಬೇರೆ ಸಂದರ್ಭಗಳಲ್ಲಿ ಇದ್ದಂಗೆ ಅಲ್ಲ ಇದು ಗಣೇಶೋತ್ಸವ ದೇಗುಲಗಳಲ್ಲಿ ಏಕಕಾಲಕ್ಕೆ ನೂರು ಮಂದಿಗೆ ಮಾತ್ರ ದರ್ಶನ ನೀಡೋಕ್ಕೆ ಪ್ಲ್ಯಾನ್ ಅಂತಿದ್ದಾರೆ ಐವತ್ತೇ ಜನನೂ ಮಾಡಿ ಸಮಸ್ಯೆಯೇ ಇಲ್ಲ ಪ್ರಸಾದ ವಿಶೇಷ ಪೂಜೆ ನಿರ್ಬಂಧ ಸಾಧ್ಯತೆ ಇದೆ ಪ್ರಸಾದ ಹೇಳದ್ನಲ್ಲ ಮನೆ ಮನೆಗೆ ಹೋಗಿ ಆ ಒಂದು ತಂಡ ಟೆಸ್ಟ್ ಮಾಡಿಸ್ಕೊಂಡು ಯಾರಿಗೆ ನೆಗೆಟಿವ್ ಇದೆ ಅವ್ರ ಕೈಯಲ್ಲಿ ಕೊಡಿ ಅವ್ರು ಹೋಗಿ ಪ್ರಸಾದವನ್ನು ಮನೆ ಮನೆಗೆ ಕೊಟ್ಟು ಬರುವಂಥ ಕೆಲಸ ಆಗಲಿ ಒಂದೊಂದು ಗ ಗಣೇಶ ಮಂಡಳಿಗಳಿದಾವಲ್ವಾ ಸೊ ಆ ಮಂಡಳಿಗಳಿಗೆ ಗೊತ್ತಿರುತ್ತೆ ಯಾವ ಮನೆಗಳು ಏನು ಅಂತ ಹೇಳಿ ಪಟ್ಟಿ ಇಸ್ಕೊಳಕ್ಕೆ ಹೋಗಿರ್ತಾರಲ್ವ ಕೊಟ್ಟು ಬರ್ತಾರೆ ಹಬ್ಬದ ವೇಳೆ ಮಾರುಕಟ್ಟೆಗಳಲ್ಲಿ ಮತ್ತಷ್ಟು ಮಾರ್ಷಲ್ಗಳು ನೇಮಕ ಅಂತಿದ್ದಾರೆ ಹೈರಿಸ್ಕ್ ಜಿಲ್ಲೆಗಳಲ್ಲಿ ಜನರ ಓಡಾಟಕ್ಕೆ ಕಠಿಣ ರೂಲ್ಸ್ ಅಂತಿದ್ದಾರೆ